ಸರ್, ತಾವು ಜಲಸಂಪನ್ಮೂಲ ಸಚಿವರಾಗಿದ್ದೀರಿ ಸರ್, ಈ ಎತ್ತಿನಹೊಳೆ ಯೋಜನೆ ಯಾಕೆ ತಡ ಆಗ್ತಿದೆ ಅಂತ ನೋಡಿ. ಒಂದೇದು ಎತ್ತಿನಹೊಳೆದ ಇದು ಯೋಜನೆ ಏನಿದೆ, ಇದಕ್ಕೆ ಭಾಳಷ್ಟು ಇದು ಪೈಪ್ಲೈನ್ ಮೂಲಕ, ಯಾಕಂದ್ರೆ ನೀರು ಮಧ್ಯ ಸೋರಿಕೆ ಆಗಬಾರ್ದು, ಟ್ಯಾಪ್ ಆಗಬಾರ್ದು ಅಂತೇಳಿ ತಿಳ್ಕೊಂಡು ಅದನ್ನು ಮಾಡಿರುವಂಥ ಯೋಜನೆ. ಹೀಗಾಗಿ ಭಾಳಷ್ಟು ಕಡೆ ಭೂಮಿಯನ್ನು ವಶಪಡಿಸ್ಕೊಳ್ಬೇಕಾಗ್ತದೆ, ಆಮೇಲೆ ಅಲ್ಲಲ್ಲಿ ನಾವು ರಿಸರ್ವೇಷನ್ ಮಾಡಬೇಕಾಗ್ತದೆ. ಆ ಭೂ ಸ್ವಾಧೀನ ಇದರಲ್ಲಿ ಇವತ್ತು ದಿವಸ ಇದು ಭಾಳಷ್ಟು ತಡ ಆಗಿದೆ. ಆ ತಡ ಆಗಿದ್ದ ಪರಿಣಾಮ ಇವತ್ತು ದಿವಸ ಅದರ ವೆಚ್ಚವೂ ಕೂಡ ಡಬಲ್ ಆಗಿದೆ. ನಾನಿದ್ದಾಗ ಬಹುಶಃ 12,800 ಕೋಟಿ ಏನೋ ಇತ್ತು ನನಗೆ, 12,800 ಕೋಟಿ ರೂಪಾಯಿ, ಈಗ ಅದು ಆಲ್ಮೋಸ್ಟ್ 22,000 ಕೋಟಿ ಆಗಿದೆ. ಸೊ ಹೀಗಾಗಿ ವಿಶೇಷವಾಗಿ ಅದಕ್ಕೆ ಒತ್ತು ಕೊಟ್ಟಿರುವಂಥದ್ದು ನಾವು ಹೋಗಿ ಬಯಲುಸೀಮೆ ಇವತ್ತು ದಿವಸ ಇದಕ್ಕೆ ಇವತ್ತು ನೀರನ್ನು ತರಬೇಕು ಅಂಥೇಳಿ. ಆವಾಗ ಭಾಳಷ್ಟು ಗೊಂದಲ ಎಬ್ಬಿಸ್ತಾಯಿದ್ರು, ನೀರಿನ ಲಭ್ಯತೆಯೇ ಇಲ್ಲ, ಹಾಗೆ ಇಲ್ಲ, ಹೀಗಿಲ್ಲ ಅಂಥೇಳಿ. ಈಗ ನೀರಿನ ಲಭ್ಯತೆ ಗೊತ್ತಾಗಿದೆ, ನೀರಿನ ಲಭ್ಯತೆ ಇದೆ ಅಂಥೇಳಿ. ಆದರೆ ಇನ್ನೂ ಕೂಡ ಭಾಳಷ್ಟು ಅದರಲ್ಲಿ ನಿರ್ವಹಣೆಯೂ ಭಾಳ ಮುಖ್ಯ ಆಗಿದೆ. ಇವತ್ತು ದಿವಸ ಮಧ್ಯದಲ್ಲಿ ಇವತ್ತು ದಿವಸ ಅದನ್ನು ಮತ್ತೆ ಹೊಡ್ಕೊಂಡು ಹೋಗಿಬಿಟ್ರೆ ಕಡೆಗೆ ಅದು ಯಾವ ಉದ್ದೇಶದಿಂದ ನಾವು ಮಾಡಿದ್ದೀವಿ ಅಲ್ಲಿಗೆ ಅದು ಹೋಗೋದಲ್ಲ. ಸಾಧ್ಯ ಆದಷ್ಟು ನಾನು ಕೂಡ ಮುಖ್ಯಮಂತ್ರಿಗಳಿಗೆ, ಅವ್ರಿಗೂ ಅರಿವಿದೆ, ನೀರಾವರಿ ಸಚಿವರಿಗೂ ಅರಿವಿದೆ, ಅದನ್ನು ಕಡೆ ಕಟ್ಟು ಕಡೆಗೆ ಅಲ್ಲ ಅಂದರೆ ಲಾಸ್ಟ್ನಿಂದ ಫಸ್ಟಿಗೆ ಬರಬೇಕು ನಾವು. ಕಟ್ಟು ಕಡೆಗೆ ಏನಿದಾರಲ್ಲ, ಯಾವಾಗಲೂ ಕೂಡ ನೀರಾವರಿ ಇದರಲ್ಲಿ ಕಟ್ಟು ಕಡೆ ಏನು ಹಳ್ಳಿಗಳು ಬರ್ತವೆ, ಏರಿಯಾ ಬರ್ತದೆ, ಅಲ್ಲಿ ನೀರು ಕೊಟ್ಟು ಅಲ್ಲಿಂದ ಮೇಲೆ ಬರಬೇಕು ನಾವು. ಮೊದಲು ಕೊಟ್ಟು ಆಮೇಲೆ ಹೋಗಬಾರ್ದು, ಯಾವಾಗಲೂ ಆ ಕಡೆಯಿಂದ ಈ ಕಡೆ ಬರಬೇಕು. ಆ ರೀತಿ ಆಗಬೇಕು ಅಂತೆಲ್ಲರ ಆಶಯವಾಗಿದೆ, ಆ ಬಯಲುಸೀಮೆಯ ಜನರ ಒಂದು ಆಶಯ ಆಗಿದೆ. ಅದನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಜನ ಇವತ್ತೊಂದು ಸಹ ಹೋರಾಟ ಮಾಡಿದರು, ಪರನೂ ಇದ್ದರು, ವಿರೋಧನೂ ಇದ್ದರು. ಅದಾಗಿನೂ ಕೂಡ ಸರ್ಕಾರ ಒಂದು ನಿರ್ಣಯವನ್ನು ತೆಗೆದುಕೊಂಡು ಅದನ್ನು ಪ್ರಾರಂಭ ಮಾಡಿದ್ದಾರೆ.